ಕೊನೆ ಪರೀಕ್ಷೆ ಇದೆ ಅಂತ ಹೋಗಿದ್ದು. ಇನ್ನೂ ಬರಲಿಲ್ವಲ್ಲ, ಕಣ್ಕಂಡವ್ರಿಗೆಲ್ಲ ಫೋನ್ ಮಾಡಿದೆ, ನನ್ನ ಮಗ ಬಂದಿದ್ದಾನೆಯೇ, ನನ್ನ ಮಗ ಬಂದಿದ್ದಾನೆ ಅಂತ ಕೇಳಿದೆ. ಮಗ ಬರಲೇ ಇಲ್ವಲ್ಲ, ಬರಲಿ ಇವತ್ತು, ಅವನಿಗೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಹಲೋ, ನನ್ನ ಮಗ ಬಂದಿದ್ದಾನೆಯೇ, ನಿನ್ನೆ ಕನ್ನಡ ಕೊನೆ ಪರೀಕ್ಷೆ ಇದೆ ಅಂತ ಹೋಗಿದ್ದು, ಇನ್ನೂ ಮನೆಗೆ ಬಂದಿಲ್ಲ. ಮನೆಯಲ್ಲಿ ತಂದೆ ತಾಯಿಂದರು ಎಷ್ಟು ಆತಂಕ ಪಡ್ತಾರೆ, ದುಃಖದಲ್ಲಿ ಇರ್ತಾರೆ ಅನ್ನೋದು ಅವನು ಗೊತ್ತೇ ಆಗೋದಿಲ್ಲ. ನಿಮ್ಮ ಮನೆ ಹತ್ರ ಬಂದ್ರೆ ಕಳಿಸಿ. ಥ್ಯಾಂಕ್ ಯು. ಬರ್ತಾ ಇದ್ದಾನೆ, ಬರಲಿ ಇವತ್ತು ಅವನು, ಅವನಿಗೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಮಕ್ಕಳು ತಪ್ಪು ಮಾಡಿದ್ರೆ ಹೊಡೆಯೋದೇ, ಹೊಡೆಯೋದಿಲ್ಲ ಬಾಯಲ್ಲಿ. ಹೊಡಿಬಾರ್ದು. ಹೊಡೆಯಲ್ಲ ಬಾರ, ನಾನು ನೀನು ಫ್ರೆಂಡ್ಸ್. ಎಲ್ಲಿಗೆ ಹೋಗಿದ್ದೆ ನೀನು? ಸ್ಕೂಲ್ಗೆ ಹೋಗಿದ್ದೆ. ಯಾತಕ್ಕೆ ಹೋಗಿದ್ದೆ ನೀನು? ಕನ್ನಡ ಕೊನೆ ಪರೀಕ್ಷೆ ಇತ್ತು, ಬರಿಯಕ್ಕೆ ಹೋಗಿದ್ದೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೇನೋ? ನನ್ಗೇನಕ್ಕಪ್ಪ ನಾಚಿಕೆ ಮಾನ ಮರ್ಯಾದೆ ಹೋಗ್ಬೇಕು? ಇನ್ನೇನೆಯ ಮತ್ತೆ, SSLC ಹತ್ತು ವರ್ಷದಿಂದ ನಿನ್ ಕೈಲಿ ಪಾಸ್ ಮಾಡಕ್ ಆಗಿಲ್ವಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಹೋಗಪ್ಪ, 20 ವರ್ಷದಿಂದ ಮೇಡಮ್ ಮಾಸ್ಟರ್ ಒಂದೇ ಸ್ಕೂಲ್ ಅಲ್ಲಿ, ಅವ್ರೆ ಅವ್ರಿಗೆ ನಾಚಿಕೆ ಆಗಿಲ್ಲ. ಮೇಸ್ಟರ್ ಮೇಡಮ್ ಒಂದೇ ಶಾಲೆಯಲ್ಲಿ ಯಾಕೆ ಇರ್ತಾರೆ? ಏನಕ್ಕೆ ಇರ್ತಾರೆ? ವಿದ್ಯಾರ್ಥಿಗಳಿಗೆ ತಿಥಿ ತಿಡಿ ಬುದ್ಧಿ ಕಲ್ತಕ್ಕೆ ಅಲ್ಲಿ ಇರ್ತಾರೆ. ಅವರು ಸರಿಯಾದ ರೀತಿಯಲ್ಲಿ ಪಾಠ ಮಾಡ್ತಾರೋ ಇಲ್ವೋ ಅಂತ ನೋಡಕ್ ನಾನು ಅಲ್ಲಿ ಇದ್ದೀನಿ. ಅಪ್ಪ ದೇವ್ರೇ, ಎಂತ ಮಗನ್ ಹುಟ್ಟಿಸ್ಬಿಟ್ಟಿಯಪ್ಪ ನೀನು? ಏನಪ್ಪ ದೇವ್ರಲ್ಲಪ್ಪ ಹುಟ್ಟಿಸಿದ್ದು ಮತ್ತೆ ನೀನು ಹುಟ್ಟಿಲ್ಲ ನನ್ನ ಹೊಟ್ಟೆಯಲ್ಲಿ, ಅಮ್ಮನ ಹೊಟ್ಟೆಲಿ ತಾನೇ ನಾನು ಹುಟ್ಟಿದ್ದು. ಪರೀಕ್ಷೆಯಲ್ಲಿ ಯಾಕೆ ಬರ್ತಿದ್ಯಾ? ತುಂಬಾ ಚೆನ್ನಾಗಿ ಬರ್ತಿದ್ದೀನಿ. ಎಲ್ಲಿ ಕ್ವಶನ್ ಪೇಪರ್ ಕೊಡಿಲ್ಲ? ಕ್ವಶನ್ ಪೇಪರ್ ತಂದಿಲ್ಲ. ಪರೀಕ್ಷೆಗೆ ಹೋದ ಮಕ್ಕಳು ಮನೆಗೆ ಏನ್ ತಗೊಂಡೋಗೋದು? ಕ್ವಶನ್ ಪೇಪರ್ ತಾನೇ, ಕ್ವಶನ್ ಪೇಪರ್ ತಂದಿಲ್ಲ. ಮತ್ತೆ ಇನ್ನೇನ್ ತಂದಿದ್ಯಾ? ಆನ್ಸರ್ ಪೇಪರ್. ಯಾರಾದ್ರೂ ಆನ್ಸರ್ ಪೇಪರ್ ತಗೊಂಡೋಗ್ತಾರೇನೋ? ಯಾರು ತರಲ್ಲ ಅಂತಾನೆ ನಾನ್ ತಗೊಂಡ್ ಬಂದೆ. ಕೊಡಿಲಿ, ಅದೇನ್ ಬರ್ತಿದ್ಯೋ ನೋಡ್ತೀನಿ ಕೊಡು. ಅಪ್ಪ ನಿಧಾನಕ್ ತೆಗಿಯಪ್ಪ, ಅಲ್ಲಿ ನವಿಲ್ಗರಿ ಇಟ್ಟಿದ್ದೀನಿ, ಕೆಳಗಡೆ ಬಿದ್ದೋದ್ರೆ ಫೇಲ್ ಆಗ್ಬಿಡ್ತೀನಿ. ಯಾಯ್ ಪೂಜೆಯಲ್ಲಿ ಬಸ್ಗೂ ಕಾರ್ಗೋ ಲಾರಿಗೂ ಎಲ್ಲ ರೀತಿ ವಾಹನಗಳಿಗೂ ಹೀಗೆ ಹಾಕೋದು? ನನ್ನ ಮಗ ಇಲ್ಲೇನೋ ಬರ್ದಿಯಾನ, ಏನ್ ಬರ್ದಿಯಾನ ನೋಡೋಣ. ಕಪ್ಪೆ ನಿಪ್ಪಟ್ಟು ಅಯ್ಯ ಮಂಗ ಪುಟ್ಟ ಲಂಗ. ಕಪ್ಪೆ ನಿಪ್ಪಟ್ಟು ತಿನ್ನತ್ತ ಇಲ್ವಲ್ಲ? ಬರಲಿ. ಕಪ್ಪೆ ನಿಪ್ಪಟ್ಟು ಅಯ್ಯ ಅಂದ್ರೇನ? ಕಪ್ಪೆ ನಿಪ್ಪಟ್ಟು ಅಯ್ಯ ಅಲ್ಲಪ್ಪ, ನನಗೆ ಕನ್ನಡ ಓದೋದಕ್ಕೆ ಬರುತ್ತೆ. ನೀನಿಲ್ಲಿ ಬರೆದಿರ್ತ ಕಪ್ಪೆ ನಿಪ್ಪಟ್ಟು ಅಯ್ಯ, ಅದು ಕಪ್ಪೆ ನಿಪ್ಪಟ್ಟು ಅಯ್ಯ ಅಲ್ಲ. ಏನ್ ಬರ್ದಿರೋದ್ ನೀನು? ನಿನ್ನ ಹೆಸರು ಕಪನಿ ಪತಯ್ಯ. ಅಪ್ಪ ನಮ್ಮ ಅಪ್ಪ ಅಮ್ಮ ನನಗೆ ಹೆಸರಿಟ್ಟಿರೋದು ಕಪನಿ ಪತಯ್ಯ ಅಂತ. ಮಗರಾಯ ಹುಟ್ಟದ ಮೇಲೆ ಹೆಸರಿಟ್ಬಿಟ್ಟ ಕಪ್ಪೆ ನಿಪ್ಪಟ್ಟು ಅಯ್ಯ. ಬರ ಇಲ್ಲಿ. ಏನಿದು ಮಂಗ ಅಂತ ಬರ್ದಿದ್ಯಾ? ಮಂಗ ಅಲ್ಲಪ್ಪ. ಮತ್ತಿನ್ನೇನಿದು? ಮಗ ಸೊನ್ನೆ ಯಾಕೆ ಬರ್ದೆ? ಪೆನ್ ಡೊಂಕ ಆಗೋಯ್ತು. ಪೆನ್ನು ಡೊಂಕನ? ನಿನ್ನ ಬುದ್ಧಿ ಡೊಂಕ, ನಿನ್ ತಲೆ ಡೊಂಕ. ಪುಟ್ಟ ಲಂಗ ಅಂತ ಬರ್ದಿದ್ಯಲ್ಲ ಯಾಕೆ, ನಿಂಗೆ ಯಾಕೆ ಬೇಕು? ಪುಟ್ಟ ಲಂಗ ಅಲ್ಲಪ್ಪ, ನನಗೆ ಕನ್ನಡ ಓದೋದಕ್ಕೆ ಬರುತ್ತೆ. ನೀನ್ ಇಲ್ಲಿ ಬರ್ದಿದ್ರು ಪುಟ್ಟ ಲಂಗ, ನಿನಗೆ ಯಾಕೆ ಬೇಕು? ಅದು ಪುಟ್ಟ ಲಂಗ ಅಲ್ಲ. ಮತ್ತೇನಿದು? ನನ್ನ ಹೆಸರು ಪುಟ್ಟ ಲಿಂಗ. ಲಿಂಗಕ್ಕೂ ಲಂಗಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಗನ್ಗೆ, ಬರ್ದ್ಬಿಟ್ಟ ಪುಟ್ಟ ಲಂಗ. ಕನ್ನಡ ಅಕ್ಷರ ವರ್ಣಮಾಲೆ ಬರ್ದಿಯಾನೆ ನೋಡೋಣ. 59 ಅಕ್ಷರ ಇದ್ದದ್ದು ಈಗ 59ನೇ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. 49 ಅಕ್ಷರಗಳು ಕನ್ನಡದ್ದು ಇರೋದಿಲ್ಲ. ಇದರಲ್ಲಿ ಯಾವ್ಯಾವ ಅಕ್ಷರ ನೀನು ತೆಗೆದಿದ್ಯಾ ನೋಡೋಣ. ಆ ಇ ಇ ಓ ಓ ರೊ ರೊ
ಅವ್ವ ಗದ್ದೆ ಹತ್ರ ಹೋಗೋಣ ಕೆಲಸ ಮಾಡಕ್ಕೆ. ಅವ್ವ ಗದ್ದೆ ಹತ್ರ ಹೋಗೋಣಪ್ಪ ಕೆಲಸ ಮಾಡಕ್ಕೆ. ನಾನ್ ಕೇಳಿದ್ದು ಕನ್ನಡ ಅಕ್ಷರ ವರ್ಣಮಾನೆಯಲ್ಲಿ ಅವು ಎಲ್ಲಿ ಹಿಡ್ಕೊಳ್ಳ. ಇಲ್ಲಿ ನಾನ್ ನಿನಗೆ ಮೂರು ಪ್ರಶ್ನೆ ಕೇಳ್ತೀನಿ, ಕೇಳು. ಸರಿಯಾಗಿ ಉತ್ತರ ಕೊಡ್ಬೇಕು. ಕೊಟ್ಟೆ ಕೊಡ್ತೀನಿ. ಕೊಡಲೇಬೇಕು. ಕೊಟ್ಲಿಲ್ಲ ಅಂದ್ರೆ ನಾನ್ ನಿಮ್ಮಪ್ಪನೇ ಅಲ್ಲ. ನಾನೇ ನಿಮ್ಮಪ್ಪ. ನೀನೇ ನಮ್ಮಪ್ಪ. ಮೊದಲನೇ ಪ್ರಶ್ನೆ. ಸರಿ. ಭೂಮಿ ಹೇಗಿದೆ? ಭೂಮಿ ಹೀಗಿದೆ. ಭೂಮಿ ಹೇಗಿದೆ ಅಂದ್ರೆ ನೆಲ ತೋರಿಸಿ ಹೀಗಿದೆ ಅಂದ್ಬಿಟ್ಟ. ನನಗೆ ಗೊತ್ತಿಲ್ವಾ ಭೂಮಿ ಯಾವ ಆಕಾರದಲ್ಲಿದೆ ಅದೇ ಹೇಳು. ಮೊದ್ಲೇ ಕೇಳ್ಬೇಕಿತ್ತು. ಈಗ ಕೇಳ್ತಾ ಇದ್ದೀನಿ ಹೇಳು. ಭೂಮಿ ಅಪ್ಪ ಬ್ಯಾಂಕ್ ಅಂಕ ಜನಾರ್ದನ ಅಂಕ ತಲೆ ತರ ಗುಂಡಿಕ್ಕಿದೆ. ನಂಗೆ ಯಾಕೆ ಕೊಡ್ದೆ? ನೀನ್ ನನ್ಗೇನು ಕೊಡ್ದೆ? ಮಗ ಸರಿಯಾಗಿರೋದ್ನಲ್ಲ ಅಂತ ಪ್ರೀತಿ ಕೊಡ್ದೆ. ನಾನು ಅಪ್ಪ ಸರಿಯಾಗಿ ಕೇಳಿದ್ರು ಅಂತ ಪ್ರೀತಿಯಿಂದ ಕೊಡ್ದೆ. ಚಿಕ್ಕವರು ದೊಡ್ಡವ್ರು ಹೊಡಿತಾರ? ಯಾಕೆ ಹೊಡಿಬಾರ್ದು? ಹೊಡಿಬಾರ್ದು ಏನಕ್ಕೆ? ಚಿಕ್ಕವರು ದೊಡ್ಡವ್ರಿಗೆ ಮರ್ಯಾದೆಯನ್ನ ಕೊಡಬೇಕು. ಮರ್ಯಾದೆ ಅಂಗಡಿಯಿಂದ ತಗೊಂಡ್ ಬಂದ್ ಕೊಡ್ತೀನಿ ಬಿಡು. ಮರ್ಯಾದೆ ಅನ್ನೋದು ಅಂಗಡಿಯಲ್ಲಿ ಸಿಗೋ ವಸ್ತು ಅಲ್ಲ. ಇನ್ನೆಲ್ಲಿ ಸಿಗುತ್ತೆ ಮರ್ಯಾದೆ? ಅನ್ನೋದು ನಿನ್ನ ಹತ್ರನೇ ಇರುತ್ತೆ. ಅಪ್ಪ ನಿನ್ನ ಹತ್ರ ಇಲ್ವಾ? ಅಪ್ಪ ನನ್ನ ಹತ್ರ ಇದೆ ಕಣಯ್ಯ. ಚಿಕ್ಕವ್ರು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ಸರಿ ಕೊಡ್ತೀನಿ. ಎರಡನೇ ಪ್ರಶ್ನೆ. ಸರಿ. ಜಹಾಂಗೀರನು ಎಲ್ಲಿ ಹುಟ್ಟಿದನು ಎಲ್ಲಿ ಸತ್ತನೋ? ಜಹಾಂಗೀರು ಹೇಳು ನೋಡೋಣ. ಅಪ್ಪ ಜಹಾಂಗೀರು ಅಮ್ಮ ಮಾಡೋ ಬಾಂಡಲಿ ಹುಟ್ಟಿದನು, ನನ್ನ ಬಾಯಲ್ಲಿ ಸತ್ತನು. ನಾನು ಚಿನ್ನಾ ಜಹಾಂಗೀರ ಕೇಳಿದ್ದು ನೆಕ್ಕೋದು ನೆಕ್ಕೋದ ಕೇಳಿದ್ದು ಅಲ್ಲ. ನಾನು ಚರಿತ್ರೆಯಲ್ಲಿ ಬರೋ ಮೊಘಲರ ದೊರೆಗಳ ಬಗ್ಗೆ ಕೇಳಿದ್ದು. ಆ ಜಹಾಂಗೀರ? ಆ ಜಹಾಂಗೀರ್ ಚರಿತ್ರೆಯಲ್ಲಿ ಬರೋರು. ಮೂರನೇ ಪ್ರಶ್ನೆ. ಸರಿ ಕೇಳು. ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಖಂಡ ಯಾವುದು? ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ನೋಡೋಣ. ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಬೇರೆ ನಿಮ್ ಬಾಯಲ್ಲಿ ಹೇಳ್ಸಪ್ಪ. ಅಪ್ಪ ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ನಮ್ಮಪ್ಪನ ಮಾಂಸ ಖಂಡ. ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂದ್ರೆ ನಮ್ಮಪ್ಪನ ಮಾಂಸ ಖಂಡ ಅಂತ. ನಾನೇನ್ ಮಾಂಸ ಬರ್ಬೋತಾ ಇದ್ದಂಗಿದ್ದೀನ? ಏಯ್ ನೀವು ಮಕ್ಕಳು ದಡ್ರು ದಡ್ರ ಆಗೋದ್ರಿ ಕಣ. ಅಪ್ಪ ನನಗೂ ಒಂದು ಮದ್ವೆ ಮಾಡಪ್ಪ. ಹ್ಞೂ ಮದ್ವೆ ಮಾಡ್ತೀನಿ ನಿನಗೆ. ಏಯ್ ನೀನು ಮದ್ವೆ ಮಾಡಲ್ಲ ಕಣ ನಾನು. ಅಲ್ಲಪ್ಪ ನೀನೇನೋ ನಮ್ಮಮ್ಮನ ಮದ್ವೆ ಆದೆ. ಹಾ ನಿಮ್ಮಮ್ಮನ ಯಾಕೆ ಮದ್ವೆ ಆದೆ ನಾನು? ಏನಕ್ಕೆ ನಿಮ್ಮಮ್ಮನ ಯಾಕೆ ಮದ್ವೆ ಆದೆ ಅಂದ್ರೆ ನಾನು ನಿಮ್ಮಮ್ಮನ ರೂಪವನ್ನ ನೋಡಿ ಮದುವೆ ಆಗ್ಲಿಲ್ಲ. ಮತ್ತೆ ನಿಮ್ಮಮ್ಮನ ಬಂಗಾರ ಒಡವೆಯಿಂದ ನೋಡಿ ಮದುವೆ ಮಾಡ್ಕೊಳ್ಳಿಲ್ಲ. ನಿಮ್ಮಮ್ಮನ ಬಂಗಾರದಂತ ಗುಣವನ್ನ ನೋಡಿ ಮದುವೆ ಮಾಡ್ಕೊಂಡೆ. ಅಲ್ಲಪ್ಪ ನೀನೇನೋ ನಮ್ಮಮ್ಮನ ಮದ್ವೆ ಆದೆ. ನಾನ್ ಯಾರ ಅಮ್ಮನ ಮದ್ವೆ ಆಗ್ಲಿ? ಹೇಳ ಮಾತಾ ಇದು ನನಗೆ ಇಡೀ ಕರ್ನಾಟಕ ಪೂರ್ತಿ ಓಡಾಡ್ಬಿಟ್ಟೆ. ನಾನು ನನ್ನ ಮಗನ್ಗೊಂದ್ ಏನ್ ಕೊಡಿ, ನನ್ನ ಮಗನ್ಗೊಂದ್ ಏನ್ ಕೊಡಿ ಅಂತ ಕಂಡು ಕಂಡವ್ರನ್ನೆಲ್ಲ ಹಂಗಲ ಹಾಚ್ಬಿಟ್ಟೆ. ಯಾರು ನಿನ್ಗೆ ಏನ್ ಕೊಡಲ್ಲ ಅಂದ್ಬಿಟ್ಟು. ಆ ಜನ್ಮ ಬ್ರಹ್ಮಚಾರಿಯಾಗೇ ಇರೋ. ಬೇಡ ಬಿಡು, ನಾನೇ ಒಂದ್ ಹುಡುಗಿನ್ ನೋಡಿದೀನಿ ಮದ್ವೆ ಆಗ್ತೀನಿ. ಎಲ್ಲಿ? ಇಲ್ಲೇ ನೋಡಿದೀನಿ ಒಂದ್ ಹುಡುಗಿನ. ಮದ್ವೆ ಮಾಡ್ಕೊಳಪ್ಪ. ಎರಡು ಕೈ ತುಂಬಾ ಅಕ್ಷತೆ ಕಾಳು ತಗೊಂಡ್ಬಂದು ತಲೆ ತುಂಬಾ ಹಾಕ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನನ್ ಮದ್ವೆಗೆ ಇಲ್ಲಿರೋರ್ನೆಲ್ಲರೂ ಕರೀತೀನಿ. ನಿನ್ನ ಅಮ್ಮನ ನನ್ ಮದ್ವೆ ಕರಿಯ. ಕರಿಯಪ್ಪ ನಾ ಬೇಡ ಅಂತ ಹೇಳಲ್ಲ. ಜೈನ್ಕಾರ್ ಜೈನ್ರವ್ರನ್ನು ಕರಿ, ರಂಗಸ್ವಾಮಿ ಅವ್ರ ಕುಟುಂಬದವ್ರನ್ನು ಕರಿ, ಎಲ್ಲ ಇಡೀ ಕರ್ನಾಟಕದ ಎಲ್ಲರನ್ನು ಕರಿ. ನಿಮ್ಮ ಅಮ್ಮನ ನನ್ನನ್ನು ಯಾಕೆ ಮದ್ವೆ ಕರಿಯಲ್ಲ? ನೋಡಪ್ಪ ಇಲ್ಲಿರೋರ್ನೆಲ್ಲರೂ ನನ್ ಮದ್ವೆ ಕರಿತೀನಿ. ಕ್ಯಾಮ್ರಾ ಅಂಕಲ್ಗೂ ಕರಿತೀನಿ, ಜೊತೆಲಿರೋರ್ನೆಲ್ಲರೂ ನನ್ ಮದ್ವೆ ಕರಿತೀನಿ. ನಿನ್ನ ಅಮ್ಮನ ನನ್ ಮದ್ವೆ ಕರಿಯಲ್ಲ. ಅಮ್ಮನ್ ಕರಿಯಲ್ಲ ಅಂತ ನೋಡಿ. ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕು ಸಲುವಳ ತಾಯಿ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ. ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿ ಸಲುವುದಕ್ಕೆ ತಾಯಿ ಬೇಕು. ತಾಯಿನ ಕರೆಯೋದಿಲ್ಲ, ಬೇಡ ಬಿಡು. ನಾನು ಜನ್ಮದಾತ, ನಿಮ್ಮಪ್ಪ ಜನ್ಮ ಕೊಟ್ಟವನು, ನನ್ನ ನಿನ್ನ ಮದ್ವೆ ಕರೆಯಲ್ಲ. ನೋಡಪ್ಪ ಎಲ್ರು ನನ್ನ ಮದ್ವೆ ಕರೀತೀನಿ, ನಿನ್ನ ಮುನ್ನ ನನ್ನ ಮದ್ವೆ ಕರೆಯಲ್ಲ. ನಿನ್ನ ಮದ್ವೆಗೆ ನನ್ನ ಯಾಕೆ ಕರೆಯಲ್ಲ? ಕರೆಯಲ್ಲ ಅನ್ನ ಕರೆಯಲ್ಲ. ಯಾಕೆ ಕರೆಯಲ್ಲ? ನಿನ್ನ ಮದ್ವೆಗೆ ನನ್ನನ್ನು ಕರೆದಿದ್ದ ನೀನು. ಏನಪ್ಪ ನೀ ಹೇಳಿದ್ದು? ನಿನ್ ಮದ್ವೆಗ್ ನನ್ನ ಕರಿಲೇ ಇಲ್ಲ. ಓ ನೀನ್ ಮದ್ವೆ ಮಾಡ್ಕೊಂಡಾಗ ನಿನ್ ಮಗನ್ ಕರಿ. ಸದ್ಯ ಆಗುತ್ತೆ ದಡ್ಡ ಆಗ್ತಾ ಇದ್ರಿ ಕಣ ಮಕ್ಳು. ನೀನ್ ದಡ್ಡ
ಪ್ರಪಂಚದಲ್ಲಿ ನಾವು ಅಪ್ಪಂದ್ರೆ ಬುದ್ಧಿವಂತರು, ಮಕ್ಕಳೇ ದಡ್ರು, ದಡ್ಡ ಶಿಕಾ ಮನೆಗಳು ಏನು ಗೊತ್ತಿರಲ್ಲ ಅವಕ್ಕೆ ದಡ್ರು. ಇಲ್ಲ, ಪ್ರಪಂಚದಲ್ಲಿ ಮಕ್ಕಳು ಬುದ್ಧಿವಂತರು, ನಿನ್ನಂತ ಅಪ್ಪಂದ್ರು ದಡ್ಡ ಶಿಕಾ ಮನೆಗಳು. ಯಾಕೆ ಹೇಳ್ತೀಯ ನೀನು? ನಾನು ಒಂದ್ ಮೂರು ಪ್ರಶ್ನೆ ಕೇಳಿ ಮಕ್ಕಳು ಬುದ್ಧಿವಂತರು ಅಂತ ಸಾಬೀತುಪಡಿಸ್ತೀನಿ. ಅಪ್ಪ ಮಗನಿಗೆ ಪ್ರಶ್ನೆ ಮಾಡಿದ್ರೆ ಮಗನೇ ಅಪ್ಪನ ಪ್ರಶ್ನೆ ಮಾಡೋದು. ಕೇಳು, ಹೇಳ್ತೀನಿ ಕೇಳು. ರೇಡಿಯೋ ಕಂಡಿಡ್ದೋನ್ ಯಾರಪ್ಪ? ರೇಡಿಯೋ ಕಂಡಿಡ್ದೋನ್ ಯಾರು? ಯಾರು ಯಾರು ಯಾರಪ್ಪ ಅಂದ್ರೆ ಒಬ್ಬ ವಿಜ್ಞಾನಿ. ಆ ವಿಜ್ಞಾನಿ ಹೆಸರು ಅಜ್ಞಾನಿ. ರೇಡಿಯೋ ಕಂಡಿಡ್ದೋನಪ್ಪ ವಿಜ್ಞಾನಿ. ಆ ವಿಜ್ಞಾನಿ ಹೆಸರು ಮಾರ್ಕೋನಿ. ಮಾರ್ಕೋನಿ ಏನ್ ಕಂಡಿಡ್ದ? ರೇಡಿಯೋ ಆಕಾಶವಾಣಿ. ಅವರಪ್ಪ ಏನ್ ಕಂಡಿಡ್ದ? ರೇಡಿಯೋ ಕಂಡಿಡ್ದಿದ್ದ ಯಾರು? ಮಾರ್ಕೋನಿ. ಮಾರ್ಕೋನಿ ಏನ್ ಕಂಡಿಡ್ದ? ರೇಡಿಯೋ. ಬಾಯಲ್ಲಿ ಏನು? ಅವರಪ್ಪ ಏನ್ ಕಂಡಿಡ್ದ ಗೊತ್ತಾ? ಹೇಳು. ಮಾರ್ಕೋನಿನ್ ಕಂಡಿಡ್ದ. ಮಾರ್ಕೋನಿಗೆ ಸರಿಯಾಗಿ ವಿದ್ಯಾ ಬುದ್ಧಿ, ಸರಿಯಾದ ಮಾರ್ಗದರ್ಶನ ಕೊಟ್ಟಿದ್ರಿಂದ ಅವನು ಜಗತ್ ಪ್ರಸಿದ್ಧ ಒಬ್ಬ ದೊಡ್ಡ ವಿಜ್ಞಾನಿ ಅದ. ನಾನು ಇನ್ನೊಂದು ಪ್ರಶ್ನೆ ಕೇಳಿ ಮಕ್ಕಳು ಬುದ್ಧಿವಂತರು ಅಂತ ಸಾಬೀತುಪಡಿಸ್ತೀನಿ. ಕೇಳು, ಹೇಳ್ತೀನಿ ಕೇಳು. ಒಂದು ಆನೆ ಇತ್ತು. ಸರಿಯಾಗಿ ಕೇಳದೆ ಹೋದ್ರೆ ದಡ್ರು ಅಂದ್ಬಿಡ್ತೀಯ ದೊಡ್ಡವ್ರನ್ನೆಲ್ಲ. ಇನ್ನೊಂದ್ಸಾರಿ ಕೇಳು. ಒಂದು ಆನೆ ಇತ್ತು. ಆನೆ ಎಲ್ಲಿತ್ತು? ನಿಮ್ಮ ಅಮ್ಮನ ಕೋಣೆಯಲ್ಲಿತ್ತು. ಆನೆ ಕಾಡಲ್ಲಿ ತಾನೇ ಇರೋದು. ಆನೆ ಎಲ್ಲಿತ್ತು ಅಂತ ಕೇಳ್ತೀಯ? ಹೇಳು ಈಗ. ಒಂದು ಆನೆ ಇತ್ತು. ಆನೆ ಇತ್ತು. ಆನೆ ಮುಂದೆ ಒಂದು ಬಾಳೆ ಹಣ್ಣು ಬಿದ್ದಿತ್ತು. ಆನೆ ಆ ಬಾಳೆ ಹಣ್ಣನ್ನ ಯಾಕಿಂದಿಲ್ಲ? ಒಂದು ಆನೆ ಇತ್ತು, ಆನೆ ಮುಂದೆ ಒಂದು ಬಾಳೆ ಹಣ್ಣಿತ್ತು. ಆನೆ ಆ ಬಾಳೆ ಹಣ್ಣ ಯಾಕೆ ತಿನ್ಲಿಲ್ಲ? ಆ ಆನೆ ಆ ಬಾಳೆಹಣ್ಣನ್ನ ಯಾಕೆ ತಿನ್ಲಿಲ್ಲ ಅಂತಂದ್ರೆ ಆನೆಗೆ ಹೊಟ್ಟೆ ತುಂಬೋಗಿತ್ತು. ಹೊಟ್ಟೆ ತುಂಬಿರ್ಲಿಲ್ಲ. ಹೌದಾ? ಆನೆ ಆ ಬಾಳೆಹಣ್ಣನ್ನ ಯಾಕೆ ತಿನ್ಲಿಲ್ಲ ಅಂದ್ರೆ ಆನೆಗೆ ಎರಡು ಕಣ್ಣು ಕಾಣ್ತಾ ಇರ್ಲಿಲ್ಲ. ಆನೆಗೆ ಎರಡು ಕಣ್ಣು ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತೆ ಆನೆ ಆ ಬಾಳೆಹಣ್ಣನ್ನ ಯಾಕೆ ತಿನ್ಲಿಲ್ಲ? ಆನೆ ಆ ಬಾಳೆಹಣ್ಣು ಯಾಕೂ ತಿಂದಿಲ್ಲ? ಯಾಕೆ ತಿನ್ಲಿಲ್ಲ? ಬಾಳೆಹಣ್ಣು ಪ್ಲಾಸ್ಟಿಕ್. ಇನ್ನೊಂದು ಪ್ರಶ್ನೆ ಕೇಳ. ಕೇಳ, ಹೇಳ್ತೀನಿ. ಎರಡು ಆನೆ ಇತ್ತು. ಎರಡು ಆನೆ ಮುಂದೆ ಎರಡು ಬಾಳೆಹಣ್ಣು ಬಿದ್ದಿತ್ತು. ಆ ಎರಡು ಆನೆ ಆ ಎರಡು ಬಾಳೆಹಣ್ಣಿಂದ ಹೇಳ ಹೇಳು. ಎರಡಾನೆ ಇತ್ತ, ಎರಡಾನೆ ಮುಂದೆ ಎರಡು ಬಾಳೆಹಣ್ಣು ಇತ್ತು. ಎರಡಾನೆ ಎರಡು ಬಾಳೆಹಣ್ಣನ್ನ ಯಾಕೆ ತಿನ್ಲಿಲ್ಲ ಅಂತ ಹೇಳಿದ್ರೆ ಎರಡು ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿತ್ತು. ಅಪ್ಪ ಎರಡಾನೆ ಪ್ಲಾಸ್ಟಿಕ್. ಇನ್ನೊಂದು ಪ್ರಶ್ನೆ ಕೇಳ. ಕೇಳ್ಬಿಡು. ಕಪ್ಪಗಿರೋ ಒಂದು ಹುಡುಗ. ಏನಂದೆ? ಕಪ್ಪಗಿರೋ ಒಂದು ಹುಡುಗ. ಮಾತಾಡಬೇಡ, ಕರುಬ ಸ್ವಯದ್ದು ಕಪ್ಪೇನೆ. ಬೇಕಾದಷ್ಟು ಜನ ಕರುಗಿರೋರಿದ್ದಾರೆ, ಕರುಗಿರೋರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು. ಇಲ್ಲ, ಕಪ್ಪು 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 ಅಂತ ತಪ್ಪು ನುಡಿಯ ಬೇಡ. ಅಪ್ಪಿ ತಪ್ಪಿ ನೋಡು ಅಣ್ಣ, ಕಪ್ಪಿನ ಮೇನ ತನ್ನ ದರೆಗೆ ಕೆರೆಗೆ ನೀರನ ಎರೆವ ಬಾನಿನ ಮೋಡವು ಕಪ್ಪು. ಇಂಪಿನ ತಂಪಿನ ಸ್ವರವನ್ನು ಸೂಸುವ ಕೋಗಿಲೆ ಇರುವುದು ಕಪ್ಪು. ಲಕಲಕ ಒಳೆಯುವ ಇವನ ದೊಡಪಿಗೆ ಕೂದಲು ಬಣ್ಣ ಕಪ್ಪು. ತಿಳ್ಕೊಳ್ಳಲ್ಲ ಬೆಪ್ಪು. ಸೌತ್ ಆಫ್ರಿಕಾದಲ್ಲೆಲ್ಲ ಕಪ್ಪುಗೆ ಇರ್ತಾರಪ್ಪ. ಓ, ಬೇರೆ ದೇಶ. ಹೇಳು. ಕಪ್ಪುಗಿರೋ ಒಂದು ಹುಡುಗ, ಕಪ್ಪುಗಿರೋ ಒಂದು ಹುಡುಗಿ, ಇಬ್ರಿಗೂ ಮದುವೆ ಆಗೋ ವಯಸ್ಸಾಗಿತ್ತು. ಮದುವೆ ಆದ್ರು, ಮದುವೆ ಆಗಿ ಒಂದು ವರ್ಷ ಆದ್ಮೇಲೆ
ಒಂದ್ ಮಗು ಹುಟ್ಟು. ಆ ಮಗುವಿನ ಹಲ್ಲಿನ ಅಣ್ಣ ಯಾವ್ದ? ನಾ ಕರೆಕ್ಟ್ ಆಗಿ ಹೇಳಿದ್ರೆ ಹೇಳು. ಅವಾಗ ಒಪ್ಕೊಳ್ತೀಯ? ಒಪ್ಕೋತೀನಿ. ಪ್ರಪಂಚದಲ್ಲಿ ಅಪ್ಪಂದ್ರೆ ಬುದ್ಧಿವಂತರ ಮಕ್ಕಳು ದಡ್ರ ಅಂತ ನೋಡೋಣ. ನಾನು ಕೈ ಬೂತ್ ಕೇಳ್ಕೊತೀನಿ ಶೋತ್ರರಿಗೆ. ನಾನ್ ಸರಿಯಾಗಿ ಹೇಳಿದ್ದೆ ಆದ್ರೆ ನೀವು ಕುಂತಲ್ಲಿಂದ ಕುಳಿತುಕೊಂಡು ವೀಕ್ಷಿಸ್ತಾ ಇರೋ ಹಾಗೆಯೇ ಒಂದು ಜೋರಾದ ಕರಾಡತನವನ್ನ ಚಪ್ಪಾಳೆಯನ್ನು ಹೊಡೀರಿ. ಒಂದು ಗಂಡು ಒಂದು ಹೆಣ್ಣು ಇಬ್ರು ಕರೆಗಿದ್ರು, ಮದುವೆ ಆಯ್ತು. ಸರಿ, ಮದುವೆ ಆಗಿ ಒಂದು ವರ್ಷದ ಮೇಲೆ ಅವ್ರಿಗೆ ಒಂದು ಮುದ್ದಾದ ಮಗು ಆಯ್ತು. ಆ ಮಗುವಿನ ಅಲ್ಲಿನ ಬಣ್ಣ ಸರಿಯಾಗಿದ್ರೆ ಜೋರಾಗಿ ಚಪ್ಪಾಳೆ ಹೊಡೀರಿ. ವೈ ಬಿಳಿ ಹೊಡೀರಿ. ಹುಟ್ಟಿರೋ ಮಗುಗೆ ಅಲ್ಲೇ ಇರಲ್ಲ. ಹೌದಲ್ಲ, ಗೊತ್ತಾಗ್ಲಿಲ್ವಲ್ಲ ಮಗನೇ. ಏನಪ್ಪ, ನಾನು ಈ ಪೇಟ ಹಾಕೊಂಡ್ರೆ ಹೇಗೆ ಕಾಣ್ತಾ ಇದ್ದೀನೋ? ಏನಪ್ಪ, ಇವತ್ತು ನೀನು ಮಹಾರಾಜ ಕಂಡೆ ಕಾಣಿಸ್ತಾ ಇದೀಯ. ನಿಜವಾಗ್ಲು ನಾನು ಮಹಾರಾಜ ಕಂಡಂಗೆ ಕಾಣ್ತೀನಿ ನಾನು? ಹೌದಪ್ಪ. ಹೇಗ್ ಕಾಣ್ತೀನಿ ಹೇಳು? ಮಹಾರಾಜ ಕಂಡಂಗ್ ಕಾಣಿಸ್ತಾ ಇದೀಯಾ? ಹೇಗೆ? ನೀನು ಆನೆ ಮೇಲ್ ಕೂತ್ರೆ ಜಂಬೂ ಸವಾರಿ. ಜಂಬೂ ಸವಾರಿ, ಜಂಬೂ ಸವಾರಿ. ಆನೆ ನಿನ್ ಮೇಲ್ ಕೂತ್ರೆ ಬೊಂಬೋ ಸವಾರಿ. ಇನ್ ಯಾರು ಸಿಗೋದಿಲ್ಲ ನಿನಗೆ. ಅಪ್ಪ ಅಪ್ಪ ಬದುಕಿರ್ಬೇಕಲ್ಲ, ಬೊಂಬು ಸವಾರಿ ಮಾಡ್ಬಿಡು. ಕಂಕೊಂಡು ಕುಟ್ಟಕೊಂಡು ಅಂತ ಕಲ್ಸ್ಬಿಡು. ಏನು ಏನು ಕೇಳ್ಬಿಡು. ನೀರೊಳಗಡೆಯಿಂದ ಕರೆಂಟ್ ಏನಕ್ಕೆ ತೆಗಿತಾರಪ್ಪ? ನೀರೊಳಗಿಂದ ಕರೆಂಟ್ ಯಾಕೆ ತೆಗಿತಾರೆ ಅಂತ ಹೇಳಿದ್ರೆ ಏನಕ್ಕೆ? ನಾವು ಮಾತಾಡಕ್ ಮೈಕ್ ಬೇಕು, ಚಾರ್ಜ್ ಮಾತಾಡ್ಕೊಳ್ಳೋದಕ್ಕೆ. ಚಾರ್ಜ್ ಅಲ್ಲಿ ಮಾಡಿದ್ರೆ ಮೊಬೈಲ್ ಅಲ್ಲಿ ಮಾತಾಡಕ್ ಬೇಕು. ಅದಕ್ಕಲ್ಲಪ್ಪ, ಬೆಳಕ ಬೇಕು ಅದಕ್ಕಲ್ಲ. ನೀರೊಳಗಡೆಯಿಂದ ಕರೆಂಟ್ ಏನಕ್ಕೆ ತೆಗಿತಾರೆ ಗೊತ್ತಾ? ಗೊತ್ತಿಲ್ಲ ಹೇಳು. ನೀರೊಳಗಡೆಯಿಂದ ಕರೆಂಟ್ ಏನಕ್ಕೆ ತೆಗಿತಾರೆ ಅಂದ್ರೆ, ನಾನು ನೀನು ಇಲ್ಲಿರೋರು ಎಲ್ರು ನೀರ್ ಕುಡಿಬೇಕಾದ್ರೆ ಶಾಕ್ ಹೊಡಿಬಾರ್ದು ಅಂತ ತೆಗ್ದುಬಿಡ್ತಪ್ಪ. ಮಾತಾಡ್ದಂಗ ಒಂದ್ ಪ್ರಶ್ನೆ ಕೇಳ. ಅಪ್ಪ ನೀನ್ ಮಾತಾಡ್ಬೇಡಕ್ರೆ. ಇಲ್ಲ ಮಾತಾಡಲ್ಲ. ನೀನು ಹೆಂಗೆ ಗೊತ್ತಾನ ನನ್ ಮಗನೇ? ನಾವು ಗಂಡಸರು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತೀವಿ. ಹೌದು, ನೀನು ನನ್ ಮಗನ ಹೆಂಗ್ ಸೀತಂಗೆ ಮಾತೆ ಮಾತೆ ಯಾರಿದ್ದಂಗೆ? ಆಯ್ತು, ನಾನ್ ಚಿಕ್ಕ ಹೆಂಗ್ಸು ನೀನ್ ದೊಡ್ಡ ಹೆಂಗ್ಸು? ಮಾತಾಡ್ಬೇಡ, ಕೇಳು ಏನು ಅಂತ ಹೇಳು. ನಾನು ಈ ಕೇಳಿ ಕಿವಿ ಕೇಳಿ ಈ ಕಿವಿಲ್ ಬಿಟ್ಬಿಡ್ತೀವಿ. ಸರಿ, ನಿಮ್ಮ ಅಮ್ಮನಂತವ್ರು ಹೆಂಗೆ ಗೊತ್ತಾ? ಹೇಗೆ? ಎರಡು ಕಿವಿಲಿ ಕೇಳಿ ಬಾಯಲ್ಲಿ ಬಿಟ್ಬಿಡ್ತಾರೆ. ಕೇಳು, ಮಾತಾಡ್ದಂಗ ಒಂದ್ ಪ್ರಶ್ನೆ ಕೇಳ್ತೀನಿ. ಕೇಳು ವಿತ್ ಮ್ಯೂಸಿಕ್. ಕೇಳು, ಹೇಳ್ತೀನಿ. ಏನ್ ಹೇಳಪ್ಪ? ಇನ್ನೊಂದು ಸಾರ್ ಮಾಡೋದು, ನಾನ್ ನೋಡ್ಬೇಕಲ್ಲ. ಏನಪ್ಪ ಅಂದ್ರೆ, ಪರಿಸರವನ್ನ ಚೆನ್ನಾಗಿಟ್ಕೋಬೇಕು. ಗಿಡ ಮರ ಗಿಡ ಅಲ್ಲ, ಗಿಡ ಅಲ್ಲ. ಇದೇನು ಗೊತ್ತಾ? ಇದು ಅಮ್ಮ ತಾಯಿ ಮಮ್ಮಿ. ಮಮ್ಮಿನೂ ಅಲ್ಲ, ಟುಮ್ಮಿನೂ ಅಲ್ಲ. ಮತ್ತೇನೇ ಹೇಳಿದ್ರು? ಇದು ಏನಪ್ಪ ಅಂತ ಇನ್ನೊಂದ್ಸಲಿ ನೀನೇ ಹೇಳು. ಇದೇನು ಹೇಳು? ಏನ್ ಹೇಳು? ಅಮ್ಮ ಅಲ್ಲ. ಅಮ್ಮ ತಡೆ, ಇದೇನು? ಇದು ಏನಪ್ಪ ಅಂದ್ರೆ, ಭೂತ. ನಿಮ್ಮ ತಾತ ಭೂತ ಅಲ್ಲ. ಮತ್ತೇನೇನು ಆದರೆ? ಇದು ಏನಪ್ಪ ಅಂದ್ರೆ, ಏನಿದು? ಇದು ನನ್ನ ಕೈ. ಅಪ್ಪ ನೀನೊಂದ್ ಕತೆ ಹೇಳಪ್ಪ. ಮಕ್ಕಳ ಕತೆ ಅಂದ್ರೆ ಇಷ್ಟ? ಅಪ್ಪ ನಾನು ಇವತ್ತು ಒಂದು ಬಾಲ್ಗೆ ಹತ್ತರ ನೋಡಿದೆ. ಇವತ್ತು ದೋಣಿ ವಿಡ್ರಾ ಮಾಡ್ಬಿಟ್ಟಿದ್ದಾರೆ, ಇನ್ಮೇಲೆ ಟೆಸ್ಟ್ ಅಲ್ಲಿ ಆಡಲ್ಲ ಅಂತ. ಭಾರತ ರತ್ನ ಪುರಸ್ಕೃತರಾಗಿರುವಂತ ಸಚಿನ್ ತೆಂಡೂಲ್ಕರ್ ಅವರು ಒಂದು ಬಾಲ್ಗೆ ಹತ್ತಿರ ನೋಡಕ್ ಆಗಿಲ್ಲ, ಅವ್ರ ಕೈಲಿ ಪಟೌಡಿ ಕೇಳಾಗಿಲ್ಲ, ಧೋನಿ ಕೇಳಿ ಬೋನಿ ಮಾಡಕ್ ಆಗ್ಲಿಲ್ಲ, ಯಾರ ಕೇಳು ಆಗಿಲ್ಲ. ಇವನು ಒಂದು ಬಾಲ್ಗೆ ಹತ್ತಿರ ನೋಡಿದ್ಬಿಟ್ನಂತೆ. ಮಕ್ಕಳು ಸುಳ್ಳೇ ಹೇಳಬಾರ್ದು. ಗಾಂಧೀಜಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸತ್ಯ ಹರಿಶ್ಚಂದ್ರ ಅನ್ನೋ ನಾಟಕ ನೋಡ್ಬಿಟ್ಟು ನಾನು ಸುಳ್ಳು ಹೇಳಬಾರ್ದು, ಸತ್ಯನ ಹೇಳಬೇಕು ಅಂತ ನೀತಿಯನ್ನು ಕಲ್ತ್ಕೊಂಡ್ರು. ಇವನು ಒಂದು ಅಬ್ಬಾಬಾಬಾ, ಹೌದಲ್ಲ, ಬೆಂಗಳೂರಿನ ಕ್ರಿಕೆಟ್ ಸ್ಟೇಡಿಯಂ ಕಂಠೀರವದಲ್ಲಿ
ಒಂದು ಬಾಲ್ಗೆ ಹತ್ರ ನೋಡಿದ್ರೋದ್ರಿಂದ ಗೋಲ್ಡ್ ಮೆಡಲ್ ಕಳ್ಸಿದಾರಲ್ಲಪ್ಪ. ಒಂದು ಬಾಲ್ ಹತ್ರನೇ ಹೇಳ್ಕೊಡ್ತೇ ಹೇಳು. ಗ್ರೌಂಡ್ ಅಲ್ಲಿ ಎಲ್ಲರೂ ಫೀಲ್ಡಿಂಗ್ ಮಾಡ್ತಾ ಇದ್ರ, ಆ ಕಡೆಯಿಂದ ಹರೀಶ್ ಕುಂಟ್ಕೊಂಡು ಬಂದು ಬೌಲಿಂಗ್ ಮಾಡಿದ್ರ, ನಂಗೂ ಕೋಪ ಬಂದಿತ್ತು. ಬ್ಯಾಟ್ ತಗೊಂಡು ಬಾಲ್ ಹೊಡೆದೆ ನೋಡು, ಮೀಲೋಯ್ತು. ಏಯ್ ಇವಾಗೆಲ್ಲ ಹೋಗಿದ್ದ ಅವಾಗ ಬಾಲ್ ಮೇಲೆ ಹೋಗಿ ಎರಡು ಪೀಸ್ ಆಯ್ತು, ಅಂದ್ರೆ ಎರಡು ಗೋಳು. ಅರ್ಧ ಪಿಸು ಗೆರೆಯಿಂದ ಆಚೆ ಬಿತ್ತು, ಇನ್ನರ್ಧ ಪಿಸು ಗೆರೆಯಿಂದ ಉರುಳ್ಕೊಂಡು ದಾಟ್. ಗೆರೆಯಿಂದ ಆಚೆ ಬಿದ್ದಿತ್ತು ಎಷ್ಟು? ಗೆರೆಯಿಂದ ಆಚೆ ಹೋಗಿದ್ದು ಆರು. ಉರುಳ್ಕೊಂಡು ದಾಟಿದ್ದೆಷ್ಟು? ನಾಲ್ಕು. ಆರು ನಾಲ್ಕು ಎಷ್ಟು? ಹತ್ತು. ನೋಡ್ ಒಂದ್ ಬಾಲ್ ಹತ್ರ ನೋಡಿದೆ ಹಂಗೆ. ನೀನೇನೋ ಒಂದ್ ಬಾಲ್ ಹತ್ರ ನೋಡಿದ್ಬಿಟ್ಟೆ. ಪಕ್ಕದ ಮನೆ ಅವ್ರ ಹುಡುಗನ ತಂದೆ ಬಂದ್ರು, ಇದು ವಿಜಯಶ್ರೀ ತಂದಿರೋ ಬಾಲು, 6,850 ರೂಪಾಯಿ ಆಗುತ್ತೆ ಅಂತ ಕೊಡಿ ಅಂತ ಈಸ್ಕೊಂಡು ಹೋದ್ರು. ಸರಿ, ಒಂದು ಓವರ್ಗೆ ಎಷ್ಟು ಬಾಲ್ ನೋಡೋಣ ಹೇಳು. ಮತ್ತೆ ನನ್ನ ಸೋತ್ರಗಳ ಹತ್ರ ಹೋಗ್ತೀನಿ, ಕೇಳ್ತೀನಿ. ಅವರು ದಯವಿಟ್ಟು ನಾನು ಸರಿಯಾಗಿ ಉತ್ತರ ಹೇಳಿದ್ರೆ ಜೋರಾದ ಚಪ್ಪಾಳೆಯನ್ನು ಹೊಡೀರಿ. ಸರಿ, ಕೇಳೋ ಪ್ರಶ್ನೆ. ಒಂದು ಓವರ್ಗೆ ಎಷ್ಟು ಬಾಲು? ಒಂದು ಓವರ್ಗೆ 6 ಬಾಲು ಹೊಡೀರಿ ಚಪ್ಪಾಳೆ. ಅಪ್ಪ, ಒಂದು ಓವರ್ಗೆ ಒಂದೇ ಬಾಲು 6 ಸಲ ಹಾಕ್ತಾರೆ. ನನ್ನ ಹೆಸರು ಹಾಕಸ್ಬಿಟ್ಟ. ನೋಡ, ನಿನ್ಗೊಂದು ಕತೆ ಹೇಳ್ತೀನಿ ಕೇಳು. ಅಪ್ಪ, ಕತೆಗಿಂತ ಮುಂಚೆ ಕುದುರೆಗೆ 6 ಕಾಲು ಯಾವಾಗ ಕಾಣುತ್ತೆ ಹೇಳು. ಹೊಟ್ಟೋಗ್ತೀರಾಜೆ ಹೊಟ್ಟೋಗಾಜೆ. ಮಕ್ಕಳು ಬರೀ ಏನು ಕೇಳು, ಏನು ಕೇಳಬೇಕು ಅನ್ನೋದು ಗೊತ್ತಿಲ್ಲ. ಕುದುರೆಗೆ 6 ಕಾಲು ಯಾವಾಗ ಕಾಣುತ್ತೆ? ಕುದುರೆಗೆ 6 ಕಾಲು ಯಾವಾಗ ಕಾಣುತ್ತೆ ಹೇಳು. ಕುದುರೆಗೆ ಕೈರದೆ 4 ಕಾಲು, 6 ಕಾಲು ಕಾಣಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ಕುದುರೆಗೆ 6 ಕಾಲು ಇದೆ. ಕುದುರೆಗೆ 6 ಕಾಲು ಯಾವಾಗ ಕಾಣುತ್ತೆ? ಕುದುರೆಗೆ 6 ಕಾಲು ಕಾಣುತ್ತೆ. 6 ಕಾಲು ಯಾವಾಗ ಕಾಣುತ್ತೆ? ಕುದುರೆ ಮೇಲೆ ನಾನು ಕುತ್ಕೊಂಡಾಗ. ಕುದುರೆ 4, ನಂದೆರಡು, 6 ಆಗ್ಲಿಲ್ವಾ? ಹೌದು ಕಣಪ್ಪ. ಅಪ್ಪ, ನಮ್ಮ ಮನೇಲಿ 3 ಎಮ್ಮೆ ಇದೆ ಅಲ್ವಾ? ಹೌದಪ್ಪ, 3 ಇರೋದು ನೀನು, ನಿಮ್ಮಮ್ಮ, ನಾನು. ಅಲ್ಲಪ್ಪ. ಆಯ್ತು ಹೇಳು. ಸಾಕಿರೋ ಎಮ್ಮೆ? ಸಾಕಿರೋ ಎಮ್ಮೆ. 3 ಎಮ್ಮೆ ಇದೆ ಅಲ್ವಾ? ಬೆಳಿಗ್ಗೆ ನೀನ್ ಹುಲ್ಲು ಹಾಕು. ನಾನೇ ಹಾಕೋದು? ಮಧ್ಯಾಹ್ನ ಅಮ್ಮ ಹುಲ್ಲು ಹಾಕ್ತಾಳೆ. ಅಮ್ಮನೇ ಹಾಕೋದು? ಸಾಯಂಕಾಲ ನಾನ್ ಹುಲ್ಲು ಹಾಕ್ತೀನಿ. ನೀನೇ ಹಾಕೋದು? ಯಾವ್ದು ಮುಂದೆಗಡೆ ಸಗಣಿ ಕೊಡುತ್ತೇಳು? ಬೆಳಿಗ್ಗೆ ಎದ್ದು ನಾನ್ ಸಗಣಿ ಅಲ್ಲ, ಇದಾಕೋದು, ಹುಲ್ಲು ಹಾಕೋದು. ಹುಲ್ಲು ಹಾಕೋದು? ಹಾ, ನಾನ್ ಹಾಕೋದೆ ಮುಂದ್ಗಡೆ ಸಗಣಿ ಕೊಡೋದು. ನೀನ್ ಹಾಕದ್ ಮುಂದೆಗಡೆ ಸಗಣಿ ಕೊಡಲ್ಲ ಮುಂದೆ. ಏ, ನಾನ್ ಹಾಕೋದೆ ಮುಂದ್ಗಡೆ ಸಗಣಿ ಕೊಡೋದು. ನೀನ್ ಹಾಕದಲ್ಲ ಮುಂದೆ ಸಗಣಿ ಕೊಡೋದು. ನಾನೇ ಅಲ್ವ ಬೆಳಗ್ಗೆ ಫಸ್ಟ್ ಹಾಕೋದು, ಅದರಿಂದ ಅದು ಮುಂದ್ಗಡೆ ಸಗಣಿ ಕೊಡೋದು. ಅಲ್ಲಪ್ಪ, ಎಲ್ಲಾ ಎಮ್ಮೆಗಳು ಹಿಂದೆ ಕಡೆಯಿಂದ ಸಗಣಿ ಹಾಕೋದು. ಅಪ್ಪ, ನೀನೊಂದ್ ಕತೆ ಹೇಳಪ್ಪ. ನೋಡ, ಒಂದು ದೊಡ್ಡದಾದ ಒಂದು ಬೆಟ್ಟ ಆಯ್ತು ಕಣ. ಸರಿ, ಬೆಟ್ಟದ ಕೆಳಗಡೆ ಒಂದು ನದಿ ಹರಿತಾ ಆಯ್ತು. ಅಪ್ಪ, ನದಿ ಎಲ್ಲ ಹರಿಯೋದು ನೀರು ಮಾತಾಡಲ್ಲ. ಆದ್ರೆ ಮಾಡಿಕೆಗೆ ನಾವ್ ಹೇಳ್ತೀವಿ. ಸರಿ, ಪೊಲೀಸ್ನವ್ರು ಇನ್ಸ್ಪೆಕ್ಟರ್ ಹೇಳ್ತಾರ, ಕಳ್ಳರು ಕಾಕರನ್ನ ಹಿಡ್ಕೊಂಡ್ ಬಂತ, ಕಳ್ಳರನ್ನ ಹಿಡ್ಕೊಂಡ್ ಬರ್ಬೋದು, ಕಾಕರನ್ನ ಹಿಡ್ಕೊಂಡು ಹೋಗಕ್ಕಾಗ್ತಾರ? ಸರಿ, ಮಾತಾಡಲ್ಲ. ಒಂದು ದೊಡ್ಡದಾದ ಒಂದು ಬೆಟ್ಟ, ಬೆಟ್ಟದ ಕೆಳಗಡೆ ಒಂದು ನೀರ್ ಹರಿತಾ ಇದೆ. ಅಲ್ಲಿ ಒಂದು ಕುರಿಮರಿ ಬಾಯಾರಿಕೆಯಿಂದ ನೀರ್ ಕುಡಿಯೋದಕ್ಕೆ ಹೋಗ್ತಾ ಇದೆ. ನೀರ್ ಕುಡಿತಾ ಇದೆ. ಆ ಸಮಯದಲ್ಲಿ ದೂರದಲ್ಲಿ ತೋಳ ಆ ಕುರಿಮರಿಯನ್ನ ನೋಡುತ್ತೆ. ಜೋರಾಗಿ ಹತ್ರ ಹೋಗಿದೆ. ನೀನ್ ನನ್ಗೆ ಯಾಕೆ ಹೋದ್ರೆ ಚಬೈತಿದ್ದವು ಅಂತ ಕೇಳುತ್ತೆ. ಕುರಿ ಇದ್ದದ್ದು ನಾ ಹೋದ ಚೆನ್ನ ಹುಟ್ಟೇ ಇರ್ಲಿಲ್ಲ. ನೀನ್ ಬೈದ್ಯೋ, ನಿಮ್ಮಪ್ಪ ಬೈದ್ಲೋ, ನಿಮ್ಮ ಅಮ್ಮ ಬೈದ್ಲೋ, ನಿನ್ ತಂಗಿ ಬೈದ್ಲೋ, ಅಕ್ಕ ಬೈದ್ಲೋ ಗೊತ್ತಿಲ್ಲ ಅಂತೇಳಿ ಆ ಕುರಿಮರಿ ಮೇಲೆ ಹಾರಿ ಹಿರಿಯರ ಚಿಂದ ಹಾಕ್ಬಿಡ್ತೇನೆ. ಇದರಿಂದ ನೀನ್ ಏನ್ ನೀತಿ ಕಲ್ತೆ? ಕುರಿಮರಿಯಾಗಿ ಹುಟ್ಟಿದ್ರು ಆ ನದಿ ಹತ್ರ ನೀರ್ ಕುಡಿಯೋಕ್ ಹೋಗ್ಬಾರ್ದು ಅನ್ನಿಸ್ತು. ಅದಲ್ಲ, ತೋಳವಾಗಿ ಹುಟ್ಟಿದ್ರು ಕುರಿನ ತಿನ್ಬಾರ್ದು ಅನ್ನಿಸ್ತು. ಅದು ಅಲ್ಲ. ಮತ್ತೆ ಏನು ಗೊತ್ತಾ? ನಾವು ದುಷ್ಟರ ಸಹವಾಸದಿಂದ ದೂರ ಇರಬೇಕು. ನಾವು ದುಷ್ಟರ ಸಹವಾಸದಿಂದ ದೂರ ಇರಬೇಕು. ಗೊತ್ತ? ಯಾಕೋ ದೂರ ಹೋದೆ? ನೀನೇ ಹೇಳ್ದಲ್ಲ ದುಷ್ಟರಿಂದ ದೂರ ಇರುವಂತ. ನಾನೇನು ದುಷ್ಟನೋ? ಕೋಪಿಷ್ಟ? ಹೌದು ಕಣೋ, ಕಮ್ಯುನಿಸ್ಟ. ಏ ಬರ ಇಲ್ಲಿ, ಅದು ನನ್ನ ಇಷ್ಟ. ಸರಿ, ನಾಷ್ಟ ತಿನ್ಬಿಡು. ನೀನೊಂದು ಪ್ರಶ್ನೆ ಕೇಳ್ಬಿಡು. ನಾನೊಂದು ಕತೆ ಹೇಳ್ಬಿಡ್ಲಾ? ಕೇಳ್ಬಿಡಪ್ಪ. ನಿಮ್ ಕತೆ ತಾನ ನಾವು ಕೇಳ್ಬೇಕು, ಮಕ್ಕಳ ಕತೆ ತಾನು ಕೇಳ್ಬೇಕು, ಅಪ್ಪನ ಕತೆ ನೀವೆಲ್ಲ ಕೇಳ್ತೀರಿ? ದೊಡ್ಡದಾದೊಂದು ಕೆರೆ. ಅಯ್ಯೋ,
ಈಗ ಶಿವಮೊಗ್ಗದಲ್ಲಿ 70,000 ಕೆರೆ ಇದೆ ಅಂತೆ, ಬೇರೆ ಇನ್ನು ಯಾವ ನಗರದಲ್ಲೂ ಇಲ್ವಂತೆ. ಬೆಂಗಳೂರು ಇದೆಯಲ್ಲ ಅಲ್ಸೂರು ಕೆರೆ ನೀರನ್ನ ನಾವು ಇಡೀ ಕನ್ನಡಿಗರು ಬೆಂಗಳೂರು ನಗರದವ್ರೆಲ್ಲ ಕುಡಿತಾ ಇದ್ವಂತೆ. ಈಗ ಅದು ಅಲ್ಸೆದ್ದೋಗಿದೆ, ಹೊಲ್ಸೆದ್ದೋಗಿದೆ. ಅದಕ್ಕೆ ಒಂದು ಕತೆ ಹೇಳ್ತೀನಿ. ಓ ಕೇಳು, ಕೆರೆ ಕತೆ ಹೇಳು. ದೊಡ್ಡ ಮಧ್ಯೆ ಮಾತಾಡಬೇಡ, ಮಾತಾಡಲ್ಲ. ದೊಡ್ಡದಾದೊಂದು ಕೆರೆ, ಕೆರೆ ಕೆರೆ ಮಧ್ಯ ಒಂದು ತೆಂಗಿನ ಮರ, ಕೋಕೋನೆಟ್ ಟ್ರೀ. ಅದರಲ್ಲಿ ಕೋಕೋನೆಟ್ ಬಿಟ್ಟಿದೆ, ಎಳನೀರ್ ತೆಂಗಿನ ಕಾಯಿ ಬಿಟ್ಟಿದೆ. ದಡದಲ್ಲಿ ಒಂದು ಕೋತಿ ನಿಂತರ, ಕೋತಿ ನಿಂತರ, ದಡವಾ ಕೋತಿ ಇಲ್ಲಪ್ಪ, ಕೋತಿ ಕೋತಿ. ಅದಕ್ಕೆ ಈಜಕ್ ಬರ್ತಾ ಇರ್ಲಿಲ್ಲ, ಹೇಗೋಗಿ ಎರಡನೀರ್ ಕುಡೀತು ಹೇಳು. ಅದು ಮೊಸಳೆ ಮೇಲೆ ಹೋಗಿ ಕುಡೀತು. ಮೊಸಳೆ ಇರ್ಲಿಲ್ಲ ಅಪ್ಪ, ಆದ್ರೆ ಮೀನಿನ ಮೇಲೆ ಹೋಗಿ ಕುಡಿತು. ಮೀನಿಲ್ಲ, ದೋಣಿ ಮೇಲೆ. ಇಲ್ಲಪ್ಪ. ಹಾಗಾದ್ರೆ ತೆಪ್ಪ? ಇಲ್ಲ. ಹಾಗಾದ್ರೆ ಮರದ ದಿಮ್ಮೆ? ಮರದ ದಿಮ್ಮೆನು ಇಲ್ಲ, ಏನು ಇಲ್ಲ. ಟ್ಯೂಬ್? ಇಲ್ಲ. ಹಾಗಾದ್ರೆ ಎಳೆ ನೀರನ್ನ ಯಾಕೆ ಕುಡಿತದ? ಬಾಯಲ್ ಕುಡಿಯಿತು. ಬಾಯ ಕುಡಿದಿದ್ ನನಗೆ ಗೊತ್ತು, ಹೇಗೆ ಹೋಗಿ ಕುಡಿದಿರುತ್ತೆ. ದೊಡ್ಡದಾದೊಂದು ಕೆರೆನಾ, ಕೆರೆ ಮುದ್ದೆ ತೆಂಗಿನ ಮರ, ದಡದಲ್ಲಿ ಕೋತಿ ಕೂತಿತ್ತು, ಬೇಸಿಗೆಗಾಲ ನೀರೆಲ್ಲ ಬತ್ತೋಗಿತ್ತು, ನಡ್ಕೊಂಡು ಹೋಗಿ ಹತ್ಕೊಂಡು ಕಿತ್ಕೊಂಡು ಕುಡಿದ್ರು. ಇದು ತಲೆ ಒಳಿಲಿಲ್ಲ, ಎಂಟಿ ಆಗೋಗಿ. ಅಪ್ಪ ಸಿನಿಮಾಗ ಹೋಗ್ತೀನಿ, ಕಾಸು ಕೊಡಪ್ಪ. ಹೋಗ ಸಿನಿಮಾ, ಬೇಡ 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 ನಡಿ, ಬೇಡ ಕೊಡಪ್ಪ. ಹೋಗ ಕೆಲಸ ನೋಡೋದು. ಅಪ್ಪ ಏನ ಸಿನಿಮಾಗ ಹೋಗ್ತೀನಿ. ಬೇಡ ಕಡ, ಬೇಡವಾ? ಬೇಡ. ಸರಿ, ನಮ್ಮ ಮಿತ್ತಲ್ಲಿ ಕೋಳಿ ಮೊಟ್ಟೆ ಇಡ್ತಪ್ಪ. ಹೋಗಪ್ಪ, ಕೋಳಿ ಮತ್ತಾನು ಮೊಟ್ಟೆ ಇಟ್ಟಿದ್ದು, ಕೋಳಿ ಮೊಟ್ಟೆ ತಿಂದ್ರೆ ಪೌಷ್ಟಿಕರವಾದ ಆಹಾರ ಅದು. ಹೋಗು ಅಪ್ಪ, ಕೋಳಿ ಮೊಟ್ಟೆ ಇಡ್ತಪ್ಪ. ಸೊ ಮಕ್ಕಳ ಪ್ರಶ್ನೆ ಕೇಳಿದ್ರೆ ಅದು ಕುತ್ರ ಹೇಳ್ದೋ ಸುಮ್ಮನೆ ಇರೋದೇ ಇಲ್ಲ. ಕೋಳಿ ಮೊಟ್ಟೆನೇ ಇಡೋದು, ಮರಿಯನ್ನು ಇಡಲ್ಲ. ಕೋಳಿ ಮೊಟ್ಟೆ ಇಡ್ತಪ್ಪ. ಏನ್ ಕೋಳಿ ಮೊಟ್ಟೆ ಇಡೋದು ದೊಡ್ಡ ವಿಚಾರನ? ಕೋಳಿ ಮೊಟ್ಟೆ ಇಡೋದೇನ್ ದೊಡ್ಡ ವಿಷಯ ಅಲ್ವಾ? ದೊಡ್ಡ ವಿಷಯ ಅಲ್ಲಪ್ಪ. ಹಾಗಾದ್ರೆ ನೀನೊಂದೆರಡು ಮೊಟ್ಟೆ ಇಡಪ್ಪ. ನಿಮ್ಮಅಮ್ಮನಿಗೆ ನೀನ್ ಏನಂತೀಯ? ಮಮ್ಮಿ. ಏನಂತೀಯ? ಮಮ್ಮಿ ಡುಮ್ಮಿ ಅಂತ. ಮಮ್ಮಿ ಅಂತೀಯಪ್ಪ. ಅಮ್ಮ ಅಂದ್ರೆ ಅವ್ವ, ಮಮ್ಮಿ ಅಂದ್ರೆ ದೇವ್ವ. ಅಯ್ಯಪ್ಪ, ನೀವ್ ಯಾಕೆ ಕರಿತೀರವ್ವ? ನಿಮ್ಗೆ ಸೇರಿದ್ರವ್ವ, ನೀವ್ ಯಾಕೆ ಬೇಕಂತ ಕರ್ಕೊಳ್ಳಿ ಅಂತ. ಸರಿ ನೋಡ, ನಿನ್ಗೆ ಒಂದು ಕಂಗ್ಲೀಷ್ ಗೀತೆಯನ್ನ ಹೇಳ್ತೀನಿ. ಹೇಳು. ಹೇಳ ಹೇಳು. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ತಿಮ್ಮಿ, ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡವರು ಯಾರಿಗೇನು ಕಮ್ಮಿ. ಕ್ಲಾಸಿನಲ್ಲಿ ವಂಡರ್ಫುಲ್, ಮಾಸ್ಟರ್ ಪಾಠ ಬ್ಯೂಟಿಫುಲ್. ಈವ್ನಿಂಗ್ ಎಲ್ಲ ಸೇರ್ತೀವಿ, ಪ್ಲೇ ಗ್ರೌಂಡ್ಗೆ ಹೋಗ್ತೀವಿ, ಕ್ರಿಕೆಟ್ ಗೇಮ್ ಆಡ್ತೀವಿ, ಸಿಂಪ್ಲಿ ಎಂಜಾಯ್ ಮಾಡ್ತೀವಿ. ನಮ್ಮ ನಾಯಿ ತಿಮ್ಮಿ, ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡವರು ಯಾರಿಗೇನು ಕಮ್ಮಿ. ಈವ್ನಿಂಗ್ ಎಲ್ಲ ಸೇರ್ತೀವಿ, ಪ್ಲೇ ಗ್ರೌಂಡ್ಗೆ ಹೋಗ್ತೀವಿ, ಕ್ರಿಕೆಟ್ ಗೇಮ್ ಆಡ್ತೀವಿ, ಸಿಂಪ್ಲಿ ಎಂಜಾಯ್ ಮಾಡ್ತೀವಿ. ಒತ್ತೀವಿ ಕುಮಾರ ವ್ಯಾಸನ್ ಸಿಂಗ್ತೀವಿ, ಎನ್ಮಿ ಕಂತು ಗ್ರೇಟ್ ಕುವೆಂಪು, ಓ ವಾಟ್ ಎ ಬ್ಯೂಟಿಫುಲ್ ಇಂಪು. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ನಮ್ಮ ನುಡಿಯು ಕನ್ನಡ, ವಿ ಸ್ಪೀಕಿಂಗ್ ಓನ್ಲಿ ಕನ್ನಡ. ನಮ್ಮಪ್ಪ ಡ್ಯಾಡಿ, ನಮ್ಮಮ್ಮ ಮಮ್ಮಿ, ನಮ್ಮ ನಾಯಿ ತಿಮ್ಮಿ, ನಾವು ಯಾರಿಗೇನು ಕಮ್ಮಿ, ನಾವು ಕನ್ನಡವರು ಯಾರಿಗೇನು ಕಮ್ಮಿ.
ರೈಟ್ ಲೆಫ್ಟ್ ರೈಟ್ ಹೆಜ್ಜೆ ಹಾಕುವ ವಿಶ್ವದಲ್ಲಿಯೇ ನಾವು ಮುಂದೆ ಸಾಗುವ ಲೆಫ್ಟ್ ರೈಟ್ ಹೆಜ್ಜೆ ಹಾಕುವ ವಿಶ್ವದಲ್ಲಿಯೇ ನಾವು ಮುಂದೆ ಸಾಗುವ ಶಾಂತಿ ಎಂಬ ಮಾತು ಇಲ್ಲಿ ಭ್ರಾಂತಿಯಾಗಿದೆ ಕ್ರಾಂತಿ ಇಲ್ಲಿ ಈಗ ನಾವು ಮಾಡಬೇಕಿದೆ ನಮ್ಮಪ್ಪ ಡ್ಯಾಡಿ ನಮ್ಮಮ್ಮ ಮಮ್ಮಿ ನಮ್ಮ ನಾಯಿ ತಿಮ್ಮಿ ನಾವು ಯಾರಿಗೇನು ಕಮ್ಮಿ ನಮ್ಮಪ್ಪ ಡ್ಯಾಡಿ ನಮ್ಮಮ್ಮ ಮಮ್ಮಿ ನಮ್ಮ ನಾಯಿ ತಿಮ್ಮಿ ನಾವು ಯಾರಿಗೇನು ಕಮ್ಮಿ ನಾವು ಕನ್ನಡವರು ಯಾರಿಗೇನು ಕಮ್ಮಿ